ಮೇಘನರಾಜ್ ಕಮಲದಂತಹ ನಗು ಮಗುವಿನಂತಹ ಮನಸ್ಸು ಹೊಂದಿರುವ ನಟಿ ಕನ್ನಡದ ಖ್ಯಾತ ಕಲಾವಿದರಾದ ರಾಜ್ ಹಾಗೂ ಪ್ರಮೀಳಾ ಜೋಶಿ ಅವರ ಮುತ್ತಿನ ಮಗಳಾಗಿ ಸುಂದರ ಬಾಲ್ಯವನ್ನ ಕಳೆದ ಮೇಘನರಾಜ್ ಅವರು ಸರ್ಜಾ ಕುಟುಂಬಕ್ಕೆ ಸೊಸಿಯಾಗಿ ಹೋದರು ಬಾಲನಟಿಯಾಗಿ ಜೋಕುಮಾರ ಸಿನಿಮಾದಲ್ಲಿ ನಟಿಸಿ ನಂತರ ಓದಿನ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಸೈಕಾಲಜಿಯಲ್ಲಿ ಡಿಗ್ರಿ ಮುಗಿಸಿ ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಮಲಯಾಳಂ ಸಿನಿಮಾದಲ್ಲಿ ಹೆಚ್ಚು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಘನರಾಜ್ ಅವರು ಬಾಲಿವುಡ್ನಲ್ಲಿ ಟಾಪ್ ನಟಿಯಾಗಿ ಮಿಂಚಿ ರಾಜ್ ಹುಲಿ ಸಿನಿಮಾದ ಮೂಲಕ ಕನ್ನಡದ ತೆರೆಯಲ್ಲಿ ಮಿಂಚಿದ್ರು ಅನಂತರ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಅಪೂರ್ವ ಅಭಿನಯದ ಮೂಲಕ ಕನ್ನಡ ನಾಡಿಗೆ ಪರಿಚಯವಾದರು ಅಲ್ಲದೆ ಬರೋಬ್ಬರಿ ಐದು ವರ್ಷಗಳ ಕಾಲ ಪ್ರೀತಿಸಿ ನಟ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಅವರನ್ನ ಮದುವೆಯಾದ್ರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಚಿರಂಜೀವಿ ಸರ್ಜಾ ಅವರನ್ನ ತನ್ನತ್ತ ಕರೆದುಕೊಂಡು ಮೇಘನರಾಜ್ ಅವರನ್ನ ಒಬ್ಬಂಟಿಯಾಗಿ ಮಾಡಿತ್ತು ಸದ್ಯ ತಮ್ಮ ಮಗುವಿನ ನಗುವಿನಲ್ಲೇ ತಮ್ಮ ನೋವನ್ನೆಲ್ಲ ಮರೆಯುತ್ತಿರುವಂತಹ ಮೇಘನಾ ಅವರು ಸಿನಿಮಾಗಳತ್ತ ತಮ್ಮ ಗಮನವನ್ನು ಹರಿಸ್ತಾ ಇದ್ದಾರೆ ಪತಿ ಚಿರಂಜೀವಿ ಸರ್ಜಾ ಅವರ ಹುಟ್ಟು ಹಬ್ಬದಂದು ಸಿನಿಮಾಗಳಲ್ಲಿ ಮತ್ತೆ ಸಕ್ರಿಯನಾಗುತ್ತೇನೆ ಎಂದು ಗುಡ್ ನ್ಯೂಸ್ ಕೊಡುವ ಮೂಲಕ ಸಾಕಷ್ಟು ಸದ್ದು ಮಾಡಿದ್ರು ಹೌದು ಚಿರಂಜೀವಿ ಸರ್ಜಾ ಅವರ ಆಪ್ತ ಪನ್ನಗ ಭರಣ ಮುಂದಿನ ಸಿನಿಮಾಗೆ ಡೈರೆಕ್ಷನ್ ಮಾಡುತ್ತಿದ್ದಾರೆ ಸಿನಿಮಾಗೆ ನಟ ಪ್ರಚೋಲ್ ದೇವರಾಜ್ ಹೀರೋ ಆಗಿ ಕಾಣಿಸಿಕೊಳ್ಳಬಹುದು ಅಂತ ಹೇಳಲಾಗ್ತದೆ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ಸುದ್ದಿ ಆಗ್ತಾ ಇದೆ ಇದರ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು